ನಮಸ್ಕಾರ ವೀಕ್ಷಕರೇ, ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ. ಇವತ್ತು ಕೂಡ ನಾನು ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಒತ್ತಿ. ಇದು ಫ್ರೀ ಆಗಿದೆ, ನಿಮಗೆ ಯಾವ ಕಾಸ್ಟು ಬರೋದಿಲ್ಲ. ಟಿಪ್ ನಂಬರ್ 1, ನಾವು ಯಾವುದೇ ಸೋಪನ್ನು ಯೂಸ್ ಮಾಡ್ತಾ ಇದ್ರೂ ಕೂಡ ಕೊನೆಯಲ್ಲಿ ಪೀಸ್ ಪೀಸ್ ಆಗಿರುವಂತಹ ಸೋಪ್ಗಳ ತುಂಡುಗಳನ್ನು ಬಿಸಾಡ್ತೇವೆ. ಆ ಬಿಸಾಡುವ ಸೋಪ್ಗಳ ತುಂಡುಗಳನ್ನು ನೀವು ಹೇಗೆ ಯೂಸ್ ಮಾಡಬಹುದು ಅನ್ನೋದಕ್ಕೆ ಈ ಟಿಪ್ಪನ್ನು ನೋಡಿ. ನೀವು ಯಾವುದಾದ್ರೂ ಒಂದು ಓಲ್ಡ್ ಸಾಕ್ಸನ್ನು ತಗೊಳ್ಳಿ. ಈ ಪೀಸಸ್ಸನ್ನು, ಅಂದರೆ ಸೋಪಿನ ಪೀಸಸ್ಸನ್ನು ನೀವು ಸಾಕ್ಸ್ ಒಳಗೆ ತುಂಬಿ. ನಂತರ ಈ ಸಾಕ್ಸನ್ನು ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ. ಈ ಸಾಕ್ಸ್ನಿಂದ ನೀವು ಕಿಚನ್ ಸಿಂಕನ್ನು ಕ್ಲೀನ್ ಮಾಡ್ಬೋದು, ಅಥವಾ ಡೆಲಿಕೇಟ್ ಆಗಿರುವಂತಹ ಶೋ ಫ್ಲವರ್ಸ್ಗಳನ್ನು ನೀವು ಕ್ಲೀನ್ ಮಾಡ್ಬೋದು, ಅಥವಾ ಯಾವುದೇ ಡೆಲಿಕೇಟ್ ಆಗಿರುವಂತಹ ಐಟಮ್ಗಳನ್ನು ನೀವು ಕ್ಲೀನ್ ಮಾಡಲಿಕ್ಕೆ ಈ ಸಾಕ್ಸನ್ನು ನೀವು ಯೂಸ್ ಮಾಡ್ಬೋದು. ಒಂದು ವೇಳೆ ನೀವು ಕಿಚನ್ನಲ್ಲಿ ಇದನ್ನು ಯೂಸ್ ಮಾಡಿದರೆ ಇದರಿಂದ ಕಿಚನ್ ಕೂಡ ಕ್ಲೀನ್ ಆಗುತ್ತೆ, ಕಿಚನ್ ಸಿಂಕು ಕೂಡ ಕ್ಲೀನ್ ಆಗುತ್ತೆ, ಕಿಚನ್ ಕೌಂಟರ್ ಟಾಪ್ ಕೂಡ ಕ್ಲೀನ್ ಆಗುತ್ತೆ, ಹಾಗೂ ಇದರಿಂದ ಒಂದು ಒಳ್ಳೆಯ ಸ್ಮೆಲ್ ಕೂಡ ಬರುತ್ತೆ. ಟಿಪ್ ನಂಬರ್ 2, ಬದನೆಕಾಯಿಯನ್ನು ಹೆಚ್ಚಿ ನೀರಿನಲ್ಲಿ ಹಾಕೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ. ಇದರಿಂದ ನೀವು ಸುಲಭವಾಗಿ ನಿಮ್ಮ ಪಲ್ಯ ಅಥವಾ ಸಾರನ್ನು ನೀವು ಮಾಡಬಹುದು. ಟಿಪ್ ನಂಬರ್ 3, ನೀವು ಬೆಂಡೆಕಾಯಿಯನ್ನು ಹೆಚ್ಚುವಾಗ ಚಾಕುವಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ, ಹಾಗೂ ಕಟ್ಟಿಂಗ್ ಬೋರ್ಡ್ಗೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಬೆಂಡೆಕಾಯಿಯನ್ನು ಕಟ್ ಮಾಡೋದ್ರಿಂದ ಬೆಂಡೆಕಾಯಿಯ ಲೋಳೆ ಅಷ್ಟೊಂದು ಚಾಕುವಿಗೆ ಅಂಟ್ಕೊಳ್ಳೋದಿಲ್ಲ, ಹಾಗೂ ನೀವು ಇದನ್ನು ಬೇಗ ಬೇಗ ಬೆಂಡೆಕಾಯಿಯನ್ನು ಹೆಚ್ಕೋಬೋದು. ಹಾಗೂ ಬೆಂಡೆಕಾಯಿಯ ಪಲ್ಯವನ್ನು ಮಾಡುವಾಗ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಉಪಯೋಗಿಸೋದ್ರಿಂದ ಬೆಂಡೆಕಾಯಿ ಅಷ್ಟೊಂದು ಲೋಳೆ ಆಗೋದಿಲ್ಲ. ಟಿಪ್ ನಂಬರ್ 4, ಸಾಮಾನ್ಯವಾಗಿ ನಾವು ಎಲ್ಲ ಅಡುಗೆಗಳಲ್ಲಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತೇವೆ. ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಅಲ್ಲದೆ ಅದರ ದಂಟಿನ ಸಮೇತ ಯೂಸ್ ಮಾಡೋದು ಒಳ್ಳೆಯದು, ಯಾಕಂದರೆ ಸೊಪ್ಪಿಗಿಂತ ದಂಟಿನಲ್ಲೇ ಅದರ ವಿಟಮಿನ್ಸ್ಗಳು ಜಾಸ್ತಿ ಇರುತ್ತೆ. ನಿಮಗೆ ಕೊತ್ತಂಬರಿ ಸೊಪ್ಪಿನ ದಂಟನ್ನು ಉಪಯೋಗಿಸಲು ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಇದನ್ನು ಗ್ರೈಂಡ್ ಮಾಡಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಟಿಪ್ ನಂಬರ್ 5, ಸಾಮಾನ್ಯವಾಗಿ ನಾವು ಇಡ್ಲಿಗಳನ್ನು ಮಾಡ್ತೇವೆ. ಒಂದು ಸಾರಿ ಇಡ್ಲಿ ಮಾಡಿ ಅದನ್ನು ನಾವು ಎತ್ತಿ ಇಡ್ತೇವೆ. ಇನ್ನೊಂದು ಸಾರಿ ಜಾಸ್ತಿ ಹಿಟ್ಟು ಇದ್ದಾಗ ಪುನಃ ನಾವು ಇಡ್ಲಿಯನ್ನು ಮಾಡ್ತೇವೆ. ಆಗ ಮೊದಲನೇ ಸಾರಿ ಮಾಡಿದಂತಹ ಇಡ್ಲಿ ಏನಾಗುತ್ತೆ, ತಣ್ಣಗಾಗತ್ತೆ. ಆಗ ನೀವು ಎರಡನೇ ಸಾರಿ ಮಾಡಿದಂತಹ ಇಡ್ಲಿಗಳ ಮೇಲೆ ಅಥವಾ ಪಾತ್ರೆ ಬಿಸಿ ಇರುವಾಗಲೇ ಮೊದಲನೇ ಸಾರಿ ಮಾಡಿದಂಥ ಇಡ್ಲಿಗಳನ್ನು ಇಡೋದ್ರಿಂದ ಆ ಇಡ್ಲಿಗಳು ಏನಾಗುತ್ತೆ, ಬಿಸಿಯಾಗುತ್ತವೆ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಒತ್ತಿ, ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೂ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರಗಳು.